Mahadevi, Mahadevi. Hiranmayi, Hiranmayi, ninge enagile tane? ಹೇಗಿದೆಯೋ ಬಂಗಾರಿ? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಇದೇ ಕಣೋ ಸಮಾಧಿ ದೇವಸ್ಥಾನ. ಈ ಸಮಾಧಿನ ಕಾಪಾಡೋದಕ್ಕೆ ಸ್ವರ್ಣಲಿಂಗ ಶುದ್ಧಿಗೆ ದೀಕ್ಷೆ ಕೊಡಬೇಕು. ಇವನು ನನ್ನ ತಮ್ಮ, ಆದರೂ ಉತ್ತರಾಧಿಕಾರಿ ನೀನೇ ಆಗ್ತೀಯ. ಹೇಳಿದ್ರೆ ತಾನೇ ಗೊತ್ತಾಗೋದು ವಿಷ ಅಂತೂ ಅಲ್ವಲ್ಲ. ಇದನ್ನ ಎಲ್ಲರೂ ಊಟ ಮಾಡುವಾಗ ಊಟದಲ್ಲಿ ಬೆರೆಸ್ಬಿಟ್ರೆ ಸಾಕು, ಆರಾಮಾಗಿ ಆಗ ಸ್ವರ್ಣಲಿಂಗ ಕುಣಿದಾಡುತ್ತ ನಲಿದಾಡುತ್ತ ನಮ್ಮ ಸುಪರ್ದಿಗೆ. ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿರೋ ಜನ ನಿನ್ನ ಪೂಜಿಸೋ ಹಾಗೆ ಮಾಡ್ತೀನಿ. ಆ ಹುಡುಗಿ ಹೆಸರೇನಂದೆ? ಅದೇನೋ ಹಿರಣ್ಮಯಿ ಅಂತೆ. ಅವಳೇ ತಾನೇ ಈಗ ನಮ್ಮ ದಾರಿಗೆ ತೊಡಕಾಗಿರೋದು. ಹೌದು, ನಮಗೆ ಅಡ್ಡವಾಗಿರೋ ದಾರಿನ ನಾನು ತೆರವುಗೊಳಿಸ್ತೀನಿ. ಮಗಳ ಕಾಣಿಸ್ತಾ ಇಲ್ಲ ಕಿರಣ್ಮಯೇ, ನೀರಲ್ಲಿ ಮುಳುಗೋಗ್ಬಿಟ್ಲೋ ಏನೋ. ಅಮ್ಮ ಹಿರಣ್ಮಯಿ, ಈ ಪಾತಾಳ ತಾವ್ರೇನ ಮುಕುಂದ ಸ್ವಾಮಿಯ ಸ್ವರ್ಣಲಿಂಗದ ಮುಂದೆ ಇಟ್ಟು ನಮಸ್ಕಾರ ಮಾಡಮ್ಮ. ಕೊಡಿ ಪುರೋಹಿತ್ರೆ, ಪೂಜೆ ಮುಂದುವರಿಸಿ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಸರಾಗವಾಗಾಯ್ತು. ಇನ್ನು ಮಹಾಮಂಗಳಾರತಿ ಒಂದಾದರೆ ಈ ವರ್ಷದ ಉತ್ಸವನೂ ವಿಶೇಷವಾಗಿ ಆ ತೃಪ್ತಿ ನಮಗೆ. ಅರ್ಚಕರೇ, ಮಹಾಮಂಗಳಾರತಿ ಶುರು ಮಾಡಿ. ತೊಡಮ್ಮ, ನನ್ನ ಮಗಳು ಬಂದ್ಬಿಡ್ಲಿ, ಅವಳು ಬರದೆ ಮಂಗಳಾರತಿ ಮಾಡಿದ್ರೆ ನಾವು ಕುಲದೇವ್ರಿಗೆ ನಡ್ಕೊಂಡಂಗೆ ಆಗಲ್ಲ. ಅವಳು ಮೇಲ್ಗಡೆ ನೈವೇದ್ಯ ಇಡಕ್ಕೆ ಹೋಗಿದ್ದಾಳೆ, ಬರಲಿ. ಶಿವಸ್ವಾಮಿ, ಅಕ್ಕ ಮಗು ಮೇಲೆ ನೈವೇದ್ಯ ಇಡಕ್ಕೆ ಹೋಗಿದೆ, ಹೋಗಿ ಕರ್ಕೊಂಬಪ್ಪ. ಆಯ್ತಕ್ಕ.
ಹಿರಣ್ಮಯ್ಯೇ, 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 ಹಿರಣ್ಮಯಿ. ಇದೇನಿದು ತಟ್ಟೆಯಲ್ಲಿ ಇಟ್ಬಿಟ್ಟು ಹಿರಣ್ಮಯಿ ಎಲ್ಲಿ ಹೋದ್ಲು? ಹಿರಣ್ಮಯಿ ಕಾಣ್ತಿಲ್ಲ ಅಂದ್ಮೇಲೆ ದೇವರಾಜನ್ ಕಡೆ ಹುಡುಗರು ಅವಳನ್ನ ಎತ್ಕೊಂಡು ಹೋಗಿರೋದು ಶತ ಸಿದ್ಧ. ನನ್ ಮಗಳು ಸಿಗ್ತಾಳಲ್ವಾ, ಅವಳಿಗೆ ಏನಾಗಿರಲ್ಲ ತಾನೆ? ನನ್ನ ಸ್ವಾಮಿನ ತಕ್ಕೊಂಡೋದ್ರು, ಇಲ್ಲಿಗೆ ಬಂದಿದ್ದ ಮುದ್ದು ಮರಿ ನನ್ನ ಕಂದಮ್ಮನನ್ನು ಹೊತ್ತಾಕೊಂಡೋದ್ರು. ಅದಕ್ಕೆ ತವ ತೆಪ್ಪಾಗ ಮಾತಾಡಿದ್ರ, ತೆಪ್ಪಾಗ ಮಾತಾಡಿದ್ರ? ನೀವು ಮಾತಾಡಬೇಡಿ ನಮ್ಮರೆ, ನೀವೇನು ಮಾತಾಡಲೇಬೇಡಿ. ಸೋನಾಕ್ಷಿ ಮೇಡಮ್ಮು ಅದಕ್ಕೆ ಕಾಲೇಜಲ್ಲಿ ಓದೋರನ್ನ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರನ್ನ ಈ ಮನೇಲಿ ಉಳಿಸ್ಕೊಂಡಿರ ಅಂತ ಹೋಗ್ಬಿಟ್ಟು ಬೋದ್ ಬಂದ್ರಲ್ಲ, ಅದರಿಂದ ಸೋನಾಕ್ಷಿ ಮೇಡಮ್ ಮನ್ಸಿಗೆ ನೋವಾಗೈತೆ. ಅದು ಕೇಳಕ್ ಬಂದವ್ರು ಅಷ್ಟೇಯ. ಅವ್ರ ಅದಕ್ಕೆ ಫ್ರೆಂಡು ಅನ್ನೋದೇ ನಿಮ್ಮ ಸಮಸ್ಯೆ ಆದರೆ ಇನ್ಮ್ಯಾಕೆ ಅವ್ರು ಈ ಮನೆ ಅತಿಥಿ ಮಾತ್ರ ಅಲ್ಲ, ಈ ಮನೆಯಾಗ ಒಬ್ರು. ಲಕ್ಕಿಯವರು ದತ್ತಣ್ಣ ಬಂದಿದ್ದಿಂದ ಹಿಂದೆ ಸರಿಯೋ ತರನೇ ಕಾಣ್ತಿಲ್ಲ ಪುಟ್ಟತ್ತೆ. ಅಲ್ಲಿ ಲಕ್ಕಿಯವ್ರ ರಿಪೋರ್ಟ್ ಬಂದಿದೆ, ಅದ್ರಲ್ಲಿ ಏನ್ ಬಂದಿದೆ ಅಂತಾನು ಲಕ್ಕಿಯವ್ರು ಹೇಳ್ತಿಲ್ಲ. ಲಕ್ಕಿ ರಿಪೋರ್ಟ್ ಬಂತ? ಹ್ಞೂ. ಹುಷಾರಾಗಿ ತೆಗ್ದಿಟ್ಟಿದ್ಯಾ ತಾನೇ? ಅಯ್ಯೋ ಇರಿ ಪುಟ್ಟತ್ತೆ, ಬಂದೆ ಒಂದ್ ನಿಮಿಷ. ಅಯ್ಯಯ್ಯೋ, ಇನ್ನೇನ್ ಎಡವಟ್ ಮಾಡ್ಕೊಂಡ್ಲಪ್ಪ ಈ ಹುಡುಗಿ. ನಾಳೆ ಮುಂಜಾನೆ ಅಂದ್ರ ನನ್ ದಿನ ಇಲ್ಲಿರ್ಲಿಕ್ಕ ಬೇಕು, ಇಲ್ಲ ಅಂದ್ರ ನೀ ಜೈಲೊಳಗಿರ್ತಿ. ನೋಡ್ತಾ ಇರು, ನಾನ್ ನಿನ್ ಮಾತನ್ ಮೀರಿ ಈ ಮದುವೆ ಆಗ್ತೀನಿ. ಆ ಪೆಟ್ಟಿಗೆ ಒಳಗ ಆ ಚೂಣದ ಅಂತ ನಿನಗ್ ಹೆಂಗ್ ಗೊತ್ತಾತು? ಗಿರಿಜವೇನ ನಿನ್ನ ಇಲ್ಲಿ ಕಳ್ಸಾಳೇನೋ ಹೇಳು. ಮೂರನೆಯ ಲೋಕ ಕಾಳಿಂಗ ಲೋಕ. ಕಾಳಿಂಗ ಸರ್ಪ ಅಂದ್ರೆ ಅಂತಿಂತ ಸರ್ಪ ಅಲ್ಲ ತಾಯಿ, ಮಹಾಘಟ ಸರ್ಪ. ಸರ್ವಾ, ಇಲ್ಲಿ ಒಬ್ನ ಏನ್ ಮಾಡ್ತಿದ್ಯಾ? ಇನ್ನು ಸ್ಕೂಲ್ಗೆ ಯಾಕೆ ಹೋಗ್ಲಿಲ್ಲ? ಅಮ್ಮ ಸೇಟು ಅಂಗಡಿಗೆ ದುಡ್ಡು ಕೊಡಕ್ ಹೋಗಿದ್ದಾಳೆ, ನಾನು ಅವಳಿಗಂತಾನೆ ಕಾಯ್ತಿದ್ದೀನಿ. ಹೌದಾ, ಸರಿ ಬಾ, ಇವತ್ತು ನಾನೇ ನಿನ್ನ ಸ್ಕೂಲ್ ಡ್ರಾಪ್ ಮಾಡ್ತೀನಿ.